ಸರ್, ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದರೂ ಮನವಿ ಮಾಡಿದ್ರು? ಅದು ಐ ಥಿಂಕ್ ಫ್ಯಾಮಿಲಿ ಅವರು ಮೇಲೆ, ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನು, ಅದ್ರ ಮೇಲೆ ಇದಾಗುತ್ತೆ ಹೊರತು ನಾನು ಏನು. ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೆ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, 100% ಪ್ರೀತಿ. ಪ್ರೀತಿ ಅನ್ನೋದು ಬೇರೆ ಬೇರೆ, ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ, ಅದು ಹೃದಯದಿಂದ ಆ ಭಾವನೆ ಹೃದಯದಲ್ಲಿ ತುಂಬ್ಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ, ಆ ಭಾವನೆ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈಡ್ ಮಾಡ್ತಾರೆ, ಭಾರತೀಯಮ್ಮ ಇದ್ದಾರೆ, ಅದಕ್ಕಿಂತ ಬೇಕಾ ಅವರು, ಅವ್ರ ಮನೆಯವರಿದ್ದಾರೆ, ಅವ್ರ ಅಳಿಯಂದ್ರಿದ್ದಾರೆ, ಅವ್ರ ಹೆಣ್ಮಕ್ಳು ಇದ್ದಾರೆ, ಸೊ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತಾರೆ, ಅಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡ್ಬೇಕು ನಾವು, ಅದಾದ್ಮೇಲೆ ನೆಕ್ಸ್ಟ್ ಅಭಿಮಾನ ಬರುತ್ತೆ ನೆಕ್ಸ್ಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ, ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಅಭಿಮಾನಿಗಳು ಬರುತ್ತೆ. ಸೊ ಅದರಿಂದ ಅವ್ರು ಅವ್ರ ಇದೇ ಅಂತಾರೆ, ಇದ್ರ ಬಗ್ಗೆ ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಇದು ಇದು ಮಾಡಿದ್ರೆ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಿಲ್ಲ, ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನಾನು. ಯಾಕಂದ್ರೆ ಅವ್ರ ಜೊತೆ ನಮ್ದು ಒಡನಾಟ ನಾವು ಹೇಳ್ತಾ ಹೋದ್ರೆ ಅದು ಟೈಮೇ ಸಾಕಾಗಲ್ಲ. ಯಾಕಂದ್ರೆ ನಾನು ಚಿಕ್ಕವನ ಆ್ಯಕ್ಟ್ ಮಾಡೋಕ್ಕೆ ಮುಂಚೆಯಿಂದ ನಾನು 76 ಅವ್ರ ಕೈ ಹಿಡ್ಕೊಂಡು ಓಡಾಡಿದ್ವಿ ನಾನು. ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೆ ತೋರಿಸ್ಬೋದು. 100% ಅವ್ರ ಫ್ಯಾಮಿಲಿ ಏನಂತಾರೆ, ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ, ಅದು ಆಗ್ಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ, ಅದೇನು ಅದೇನು ದೊಡ್ಡ ವಿಷಯ ಅಲ್ಲ. 100% ಮಾಡ್ಬೇಕಾದ್ರೆ ಮಾಡೇ ಮಾಡ್ತೀವಿ. ನಾ ಹೇಳ್ತಿರಲ್ಲ, ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ. ನಾ ಅದೇ ಹೇಳ್ತಿರೋದು, ಫ್ಯಾಮಿಲಿ ಫ್ಯಾಮಿಲಿ ಕೇಳ್ಬಿಡಿ ನೀವು, ಬೆಟರ್ ಅಲ್ವಾ? ಬೆಟರ್ ಅಲ್ವಾ? ಇಲ್ಲ, ಒಂದ್ ನಿಮಿಷ, ಫ್ಯಾಮಿಲಿ ಕೇಳ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಫ್ಯಾಮಿಲಿ ಕೇಳ್ಬಿಟ್ಟು, ಯಾಕಂದ್ರೆ ಅವ್ರ ಇಷ್ಟ, ಅವ್ರ ಇದೇನು ಕೇಳ್ಕೋಬೇಕದನ್ನ, ಆಮೇಲೆ ನಮ್ಗೆ ಹತ್ರ ಬರ್ಬೇಕು. ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಬರುತ್ತೆ ಅನ್ನೋದು, ಯಾಕಂದ್ರೆ ಕೆಲವರೆಲ್ಲರೂ ನೀವು ನಾಯಕತ್ವವನ್ನು ವಹಿಸ್ಕೊಡ್ಬೇಕು ಆ ರೀತಿ ಬೇಕಾಗಿದೆ ಕನ್ನಡ. ಎಲ್ಲರೂ ಎಲ್ಲರೂ ನಾಯಕರೇನೆ, ಅದು ನಾಯಕರ ನಾವು ಒಂದು ನಾವು ಬ್ರ್ಯಾಂಡ್ ಮಾಡ್ತಿದ್ರು ಅಷ್ಟೇ. ನಮ್ಮ ನಂದಿನಿ ಇವಾಗ ಬಂದಿರೋ ನಮ್ಮ ನಂಬ ನಂದಿನಿ, ನಮ್ಮ ಹೆಮ್ಮೆಯ ನಂದಿನಿ. ಓಕೆ, ಇವತ್ತು ಅದು ಇನ್ನೊಂದು ಯಲಹಂಕದಲ್ಲಿ ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ 2 ಲ್ಯಾಂಡ್ ಕೂಡ ಸ್ಯಾಂಕ್ಷನ್ ಆಗಿತ್ತು, ಅದು ಕೂಡ ಅದಷ್ಟಕ್ಕೆ ಉದ್ಘಾಟನೆಗೆ ಅಷ್ಟೇ ಸೀಮಿತವಾಗಿರುತ್ತದೆ. ಅದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂದಿದೆ ಸರ್? ಯಾವ್ದು ಏನು ಗೊತ್ತಾ, ಯಲಹಂಕದ ಹತ್ರ 2 ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ ಅಂದ್ಬಿಟ್ಟು 2 ಲ್ಯಾಂಡ್ ನನಗೆ ಗೊತ್ತಿಲ್ಲ, ಮಾಹಿತಿ ತಗೊಂಡು ಅದು ಗೊತ್ತಾದ್ಮೇಲೆ ಮಾತಾಡ್ತೀನಿ, ಪ್ಲೀಸ್ ಪ್ರಾಮಿಸ್. ಗೊತ್ತಿಲ್ಲ.